ಜಾನುವಾರು ರಕ್ಷಣೆ ವೇಳೆ ಇದ್ರಿಶ್ ಪಾಷಾ ಸಾವು ಸಂಭವಿಸಿದ ಪುನೀತ್ ಕೆರೆಹಳ್ಳಿ ತಂಡದ ವಿರುದ್ಧ ಕೊಲೆ ಪ್ರಕರಣ ದಾಖಲು ಕಾನೂನು ಕೈಗೆತ್ತಿಕೊಂಡು ಸಿಕ್ಕಿಬಿದ್ರ ಹಿಂದೂ ಸಂಘಟನೆಯವರು ಮತ್ತೊಬ್ಬರನ್ನ ಸಾಯಿಸುವುದು ಧರ್ಮ ರಕ್ಷಣೆಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ರಾಮನಗರ ಜಿಲ್ಲೆಯಲ್ಲಿ ಮೊನ್ನೆ ಜಾನುವಾರುಗಳನ್ನ ಅಕ್ರಮ ಕಸಾಯ ಖಾನೆಗೆ ಸಾಗಿಸಲಾಗ್ತಿದೆ ಅಕ್ರಮವಾಗಿ ಅಂತ ಅಂದರೆ ಜಾನ ಗೋಹತ್ಯೆ ನಿಷೇಧ ಆಗಿರೋ ಹಿನ್ನೆಲೆ ಕಸಾಯಿಖಾನೆಗೆ ಖಾನೆಗೆ ಇವೆಲ್ಲ ಕೂಡ ಅಕ್ರಮ ಅನ್ನೋದು ಹೌದು ಆ ರಕ್ಷಣೆ ಮಾಡಿದ ಕೆಲವೇ ಹೊತ್ತಿನಲ್ಲಿ ಅಲ್ಲಿದ್ದಂಥ ಇದ್ರಿಶ್ ಪಾಷಾ ಮಂಡ್ಯ ಮೂಲದವರು ಮಂಡ್ಯ ನಗರದ ನಿವಾಸಿ ಅವರಲ್ಲೆಲ್ಲೋ ಅವರ ಶವ ಪತ್ತೆ ಆಗುತ್ತೆ ಸೊ ಇದನ್ನು ಪುನೀತ್ ಕೆರೆಹಳ್ಳಿ ಅಂತ ಹಿಂದೂ ಸಂಘಟನೆ ಅವರು ಕಾರ್ಯ ಮುಖಂಡ ಅಂದ್ಕೊಂಡು ಅವಾಗ ಅವಾಗ ಸೋಷಿಯಲ್ ಮೀಡಿಯಾ ಲೈವೆಲ್ಲ ಬರ್ತಿರ್ತಾರೆ ಈಗ ಆ ಸಾವು ಅಂದರೆ ಅಲ್ಲಿ ತಡೆದಿದ್ದೇ ಅವರಂತೆ ಆಗ ನಾವು ರಕ್ಷಣೆ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ರು ಅದಾದ ಸ್ವಲ್ಪ ದೂರದಲ್ಲೇ ಆತನ ಸಾವಾಗಿತ್ತು ಇದ್ರಿಶ್ ಭಾಷೆ ಸಾವಾಗಿತ್ತು ಸೊ ಇದು ಪುನೀತ್ ನೇ ಕೊಲೆ ಮಾಡಿರೋದು ಈ ಸನ್ನಿವೇಶದಲ್ಲಿ ಅಂತ ಈಗ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ ದೊಡ್ಡ ಪ್ರತಿಭಟನೆಗಳು ಆಗ್ತಾ ಇದೆ ಸೊ ಅಂದ್ರೆ ಒಂದು ಸಹಜ ಪ್ರಶ್ನೆ ಹೌದು ಅಕ್ರಮ ಅಕ್ರಮಕ್ಕಿಂತ ಗೋ ಹತ್ಯೆ ಗೋ ಸಾಗಾಣಿಕೆ ಏನೋ ಕಸಾಯಿ ಮಾಡ್ತಿದ್ರು ಮಾಡ್ತಿದ್ರು ಅಂತ ಸ್ವಲ್ಪ ಸಡನ್ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಮಾಡಿದೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇದೆಲ್ಲ ಚೆಕ್ ಪೋಸ್ಟ್ ಗಳ ಜಾಸ್ತಿ ಇದಾವೆ ಅವ್ರು ನೋಡ್ಕೊಳ್ತಾರೆ ಅಲ್ಲ ಆಶ್ಚರ್ಯ ಪ್ರಕಾರ ಆಶ್ಚರ್ಯ ಅಂತಂದ್ರೆ ಇಷ್ಟೆಲ್ಲವೂ ಇದ್ದು ಈಗ ಸರ್ಕಾರ ಮಾಡ್ಬೇಕಾಗಿರೋ ಕೆಲಸ ಇವ್ರು ಮಾಡ್ತಾವ್ ಸರ್ಕಾರನೇ ಪೊಲೀಸ್ ಅಧಿಕಾರಿಗಳನ್ನ ಟೈಟ್ ಮಾಡಿದ್ರೆ ಏನು ಕೆಲಸ ಇರಲ್ಲ ಕೆಲಸ ಇರಲ್ಲ ಈಗ ಇವ್ರು ಒಂಥರ ನೈತಿಕ ಪೊಲೀಸ್ ಕಿರಿ ಈಗ ಮಾಡಕ್ಕೆ ಹೋಗಿ ತಡದ್ರು ಒಂದಷ್ಟು ಸಲ ಆಗ್ಲಿ ಒಂದು ಐವತ್ತು ಅರವತ್ತು ಪ್ರಕರಣದಲ್ಲಿ ಅದನ್ನ ಹಿಡಿದಿದ್ರು ಸೇವ್ ಮಾಡಿದ್ರು ತಂಗಂಡೋಗಿ ಬಿಡ್ತಾ ಇದ್ರು ಓಕೆ ಬಟ್ ಈಗ ಸಾವಿದೆಯಲ್ಲ ಇದು ಬಹಳ ಟ್ವಿಸ್ಟ್ ಈಗ ಒಂದಿಷ್ಟು ಜನ ಯಾಕಂದ್ರೆ ಧರ್ಮ ಯಾವ ಧರ್ಮ ಆದ್ರೂ ಧರ್ಮವಾಗಿ ಬದುಕಬೇಕು ಧರ್ಮ ಅಂತಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯಾನಿಟಿ ಅಲ್ಲ ಹೌದು ಅದು ಆಚರಣೆಗಳು ಆಚರಣೆಗಳು ಧರ್ಮ ಅಂದ್ರೆ ಯಾರಿಗೂ ತೊಂದರೆ ಕೊಡದೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋ ಧರ್ಮ ಈ ಧರ್ಮ ಎಲ್ಲ ಯಾರನ್ನೋ ಸಾಯಿಸಿ ಮಾಡೋ ಧರ್ಮ ಧರ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಮಾನವೀಯತೆ ಮಾನವೀಯ ಇಂಪಾರ್ಟೆಂಟ್ ಅಲ್ವಾ ಮಾನವೀಯ ಆಮೇಲೆ ಇವ್ರಿಗೆ ಮಾಹಿತಿ ಇದ್ದಾಗ ಸೊ ಲೋಕಲ್ ಪೊಲೀಸ್ ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು ಅಟ್ಲೀಸ್ಟ್ ಆಮೇಲೆ ಎರಡನೇದು ಈ ವಿಚಾರದಲ್ಲೂ ಕೂಡ ಪೊಲೀಸ್ ಅವರು ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇಲ್ಲ ಅನ್ನೋದು ಒಂದಿದೆ ಹೌದು ಅವ್ರು ಮಾಡ್ದಾಗ ಇವ್ರು ಮಾಡಲ್ಲ ಅಂತ ಕೂಡ ಒಂದಷ್ಟು ವಾದ ಮಾಡ್ತಾರೆ ಈಗಲೂ ಕೂಡ ಅಲ್ಲಿ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ನ ಅಂತ ಒಂದಷ್ಟು ಕಾಮೆಂಟ್ ಓದ್ತಾ ಬರ್ತಿದೆ ಅಲ್ಲಿ ಸೆಕೆಂಡ್ರಿ ತಪ್ಪು ಮಾಡಿದ್ರೆ ಯಾರಾದ್ರೂ ಯಾರಾದ್ರೂ ಏನೋ ಈಗಾಗ್ಲೇ ಹಿಂದೆ ಒಂದ್ ನ್ಯೂಸ್ ಓದಿಲ್ವಾ ನಾವು ಡಿ ಕೆ ಶಿವಕುಮಾರ್ ಬಂದ ಪ್ರತಿಭಟನೆ ನಷ್ಟ ಕಟ್ಟಬೇಕು ಅಂತ ತಪ್ಪು ತಪ್ಪೇ ಬಟ್ ಈ ಪ್ರಕರಣದಲ್ಲಿ ತನಿಖೆ ಆಗಿ ತಪ್ಪಿದ ಶಿಕ್ಷೆ ಆಗ್ಬೇಕು ಡೆಫಿನೆಟ್ಲಿ ಇಂಥ ಪ್ರಕರಣ ರಿಪೀಟ್ ಆಗ್ಬಾರ್ದು ಇವತ್ತೇನೋ ಪುರಿನಿಂದ ಕೆರೆಹಳ್ಳಿ ಮೇಲೆ ಆರೋಪ ಇದೆ ಇದೇನೋ ಏನಾಗುತ್ತೆ ಅದ್ ಮುಂದೆ ನಡೀತದೆ ಆದ್ರೆ ಈ ಸಂಬಂಧಪಟ್ಟ ಹಾಗೆ ಪೊಲೀಸರೇ ಕರ್ತವ್ಯನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇವ್ರ ಯಾರೋ ಮಧ್ಯ ಬರಲ್ಲ ಬರಲ್ಲ ಬರೋ ಅವಶ್ಯಕತೆ ಇವ್ರು ಯಾರು ಮಾಡಕ್ಕೆ ಪೊಲೀಸ್ ಇಲ್ವಾ ಅದ್ ಮಾಡಕ್ಕೆ ಲಾಯರ್ ವಕೀಲ್ಗಿರಿ ಮಾಡ್ತಾರೆ ಪೊಲೀಸರು ಅವ್ರು ಕೆಲಸ ಮಾಡ್ಬೇಕು ಡಾಕ್ಟರ್ ಶುಚುತ್ತಾರೆ ಡಾಕ್ಟರ್ ಬತ್ತಾ ಅಂದ್ಬಿಟ್ಟು ಬಂದಿಲ್ಲ ಅಂದ್ಬಿಟ್ಟು ನಾನೇ ತಗೊಂಡೋಗಿ ಚುಚಕ್ ಹೋದ್ರೆ ಎಡವಟ್ಟ ಆಗಲ್ವಾ ಹೌದು ಅವ್ರವ್ರು ಅವ್ರವ್ರ ಕೆಲಸ ಮಾಡಬೇಕು ಈ ವಿಚಾರದಲ್ಲಿ ಬಂದಾಗ ಇದು ದೊಡ್ಡ ಮಟ್ಟಿಗೆ ಇದು ಹಳೆ ಮೈಸೂರು ಭಾಗ ಇದೆಯಲ್ಲ ಇದು ಕೋಮು ಗಲಭೆಗಳು ನಮ್ಮಲ್ಲಿ ಆಗಲ್ಲ ಆಗಲ್ಲ ಆದರೆ ಇಂಥ ವಿಚಾರಗಳು ಸೂಕ್ಷ್ಮ ವಿಚಾರಗಳು ಜನರ ಭಾವನೆಗಳನ್ನ ಕೆರಳಿಸಬಹುದು ಕೆರಳಿಸುತ್ತೆ ಬೆಳವಣಿಗೆ ಅಂತ ಅಲ್ವೇ ಅಲ್ಲ ಶಾಂತಿ ಸುವ್ಯವಸ್ಥೆಗೆ ಬಂಗಾ ತರುವಂತ ವಿಚಾರ ಹೀಗಾಗಿ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಸೂಕ್ತ ರೀತಿಯಲ್ಲಿ ಇದು ಈ ಪ್ರಕರಣ ಮುಗಿತು ಅದೇ ಆಗಿದ್ರೆ ಇವರೇ ಅದನ್ನ ಮಾಡಕ್ ಹೋದಾಗ ಒಡ್ ಸಾಯಿಸಿದ್ರೆ ಅವ್ರು ಅನ್ಭವಿಸ್ತಾರೆ ಆದ್ರೆ ನೆಕ್ಸ್ಟ್ ಮತ್ತಾರು ಅಡ್ಡಾ ಕಡೆ ಇವೆಲ್ಲ ಮಂಗ್ಳೂರ್ ಕಡೆ ಆಗುತ್ತೆ ಹಾಸನ ಆಗುತ್ತೆ ಎಲ್ಲಾ ಕಡೆ ಆಗ್ತಾ ಇರುತ್ತೆ ಈ ಕೆಲಸವನ್ನ ಪೊಲೀಸರೇ ನಿರ್ವಹಿಸಿದರೆ ಇಂತ ಆಗಲ್ಲ ಕೋಮುಗಲೇಗಳು ಸಾಯ್ಬೇಕಾ ಪೊಲೀಸರು ಆದ್ ಬೀದಿಲಿ ತಿಂಗಳ ಸೊ ಹಾಗಾಗಿ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂದ್ರೆ ಪೊಲೀಸರು ಅವಕಾಶ ಮಾಡ್ಕೊಡ್ಬಾರ್ದು ಸೊ ಪುಣ್ಯಕ್ಕೆ ಹಳೆ ಮೈಸೂರು ಇನ್ನೂ ಸೈಲೆಂಟ್ ಆಗೈತೆ ಗುಡ್ ಇದು ಅಂತ ತಲುಪುತ್ತ ಗೊತ್ತಿಲ್ಲ ಮುಂದೆ ಬಟ್ ಈಗ ಏನಾಗುತ್ತೆ ಕಾದೊಡ್ ನಿಮ್ ಪ್ರಕಾರ ಈ ಜಾನುವಾರುಗಳ ಕಸಾಯಕಿನ ಗ್ರಾಹಕ ಸಾಕು ಸಾವಿನಂತ ರಕ್ಷಣೆ ಮಾಡೋ ವಿಚಾರ ನೈತಿಕ ಪೊಲೀಸ್ ಗಿರಿ ನೈತಿಕ ಪೊಲೀಸ್ ಗಿರಿ ಹಾಗೆ ಪೊಲೀಸರು ಇವರೇ ಕ್ರಮ ಕೈಗೊಳ್ಳದಿರತಕ್ಕಂಥದ್ದು ಮತ್ತೆ ಈ ಸಾವು ಎಲ್ಲವೂ ಸೇ ಸಂಬಂಧಪಟ್ಟಂತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ